ಹಲೋ, ಯಾರ ನೀನು? ನನಗೆ ಇಂಟ್ರೆಸ್ಟ್ ಇಲ್ಲ ಮಾತಾಡಕ್ಕೆ, ಹಂಗೆಲ್ಲ ಫೋನ್ ಮಾಡಬಾರ್ದು. ಕಾಮನ್ ಸೆನ್ಸ್ ಏನಕ್ಕೆ ಮಾಡಬೇಕು? ನಮಗೆ ಪರಿಚಯ ಇಲ್ಲ, ಗುರುತಿಲ್ಲ, ಯಾಕಪ್ಪ ಮಾಡ್ತೀರಿ ನೀವು? ಮಾಡಿದ ಬೇಜಾರಾಯ್ತಾ ಸರ್? ಹೌದು, ಸರ್, ನನ್ನೊಂದು ಕ್ಯಾಲ್ಕುಲೇಷನ್ ಬೇಕಿತ್ತು, ಅದಕ್ಕೆ ಸಣ್ಣದಾಗಿ ಕೇಳೋಣ ಅಂತ ನಾನು ನಿಮ್ಮ ವಿಡಿಯೋಸ್ ಎಲ್ಲ ತುಂಬಾ ದಿನದಿಂದ ಫಾಲೋ ಮಾಡ್ತಾ ಇದ್ದೆ. ಮಾಡ್ಬೇಡ. ಅದೊಂದು ವಿಷಯ ಕೇಳಬೇಕು ಅಂತ. ತುಂಬಾ ಜನ ಸರ್, ನಮಗೆ ಅಷ್ಟು ನೋವಾಗಿದೆ, ನಮಗೆ ಹಿಂಗ್ ನೋವಾಗಿದೆ ಸರ್, ಏನಾದ್ರೂ ಒಂದು ಸೊಲ್ಯೂಷನ್ ನಿಮ್ದು ಕೇಳಿದ್ರೆ ನಮಗೆ ಒಂದು ಒಳ್ಳೇದಾಗುತ್ತೆ, ಏನೋ ಒಂದು ಆಸೆ ಇಟ್ಕೊಂಡು ನಿಮ್ದ ಹತ್ರ ಫೋನ್ನಾಗ ಮಾತಾಡಬೇಕು ಅಂತಾನೆ ಫೋನ್ ಮಾಡೇ ಮಾಡ್ತಿದ್ದಾರೆ ಆಸೆ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳಿದಾರಲ್ಲ. ಸರ್. ಆಸೆ ದುಃಖಕ್ಕೆ ಮೂಲ ಅಂತ ಹೇಳಿ ಬುದ್ಧ ಹೇಳಿದ್ದಾರೆ, ಬಟ್ ನಾನು ನನಗೊಂದು ಕ್ಲಾರಿಫಿಕೇಶನ್ ಗೊತ್ತಾಗಿಲ್ಲ ಏನ್ ವಿಷಯ ಅಂತ ಹೇಳಿದ್ರೆ, ಈಗ ಅಹೋರ್ ಹತ್ರ ಅವ್ರ ಹತ್ರನ ಯಾವ ವಿಷಯಕ್ಕೆ ಎಲ್ರು ಅಹೋರ್ ಹತ್ರ ಏನೋ ಒಂದು ಮಾತಾಡಿದ್ರೆ ಸಾಕು ನನಗೆ ಸಮಾಧಾನ ಆಗುತ್ತೆ, ನನಗೆ ಒಳ್ಳೇದಾಗುತ್ತೆ, ನೀವು ಹೇಳಿ ಸರ್, ನೀವು ಏನಾದ್ರೂ ಹೇಳಿ ಸರ್, ಅವಾದೂತ್ರ ಹಂಗಂದ್ರೆ ಏನು ನನಗೆ ಗೊತ್ತಾಗಿಲ್ಲ. ಅವರು ಈಗ ಅವ್ರು ಯಾವ್ದು ದೇವ್ರು ಬರುತ್ತೆ ನನ್ನ ಮೇಲೆ ಹತ್ರ ಕೇಳ್ರಿ, ಯಾವ ಪೋಸ್ಟಿಂಗ್ ಇಲ್ಲ, ಸಾಮಾನ್ಯ ವ್ಯಕ್ತಿ ತರನೇ ಮಾತಾಡ್ತಾ ಇರೋದು. ಯಾರೋ ಹುಷಾರಿಲ್ಲ ಅಂತ ಫೋನ್ ಮಾಡಿದಾಗ ಹಿಂಗ್ ಮಾಡಪ್ಪ ಚೆನ್ನಾಗುತ್ತೆ ಅಂತ ಹೇಳ್ತೀರಾ, ನನಗೆ ಕಜ್ಜಿಯಾಗಿದೆ ಅಂತ ಹೇಳಿದ್ರೆ ನನಗೆ ಚೆನ್ನಾಗಿ ಮೈ ತೊಳೆಯಪ್ಪ ಒಳ್ಳೇದಾಗತ್ತೆ ಅಂತ ಹೇಳ್ತಿದ್ದೀರಾ, ಬಟ್ ಡಿಫ್ರೆನ್ಸ್ ಏನ್ ಗೊತ್ತಾಗಿಲ್ಲ. ಈಗ ಯಾರೋ ಏನು ಅವ್ರ ಹತ್ರ ಅವ್ರು ಏನು, ಇದೊಂದು ತುಂಬಾ ದಿನದಿಂದ ಇದನ್ನ ಕೇಳ್ಬೇಕು ಅಂತ ಸ್ವಲ್ಪ 2-3 ದಿನ ಟ್ರೈ ಮಾಡಿದೆ, ಕಾಲ್ ಕನೆಕ್ಟ್ ಆಗ್ಲಿಲ್ಲ, ಸ್ವಿಚ್ ಆಫ್ ಅಂತ ಬಂದಿತ್ತು. ಅದಾದ್ಮೇಲೆ ಒಂದು ಮೆಸೇಜ್ ಆಗ್ತದೆ ಸರ್ ನಿಮಗೆ. ಈ ಕಾಡಲ್ಲಿ ಪ್ರಾಣಿಗಳಿಗೆ ಮೈ ಸರ್ ಕೆರಿಯತ್ತೆ, ಮೈ ಕೆರಿಯತ್ತೆ ಗೊತ್ತಾ ನಿಂಗೆ? ಸರ್ ತಿರುತ್ತೆ. ಎಸ್ ಎಸ್ ಹೌದು, ಅವೆಲ್ಲ ಸೇರಿ ಒಂದೇ ಬಂಡೆ ಗುಜ್ಜುತ್ತಾ ಇರುತ್ತೆ ಮೈ. ಹೌದು, ಬಂಡೆ ಉಜ್ಜುತ್ತೆ ಯಾಕಂದ್ರೆ ಬಂಡೆ ಮರಕ್ಕೆ, ಬಂಡೆಗೆ ಯಾವ ಮರಕ್ಕೆ, ಯಾವ ಮರ ಯಾವ ಬಂಡೆ ಒರಟಾಗಿರುತ್ತೋ ಅದಕ್ಕೋಗಿ ಅದಕ್ಕೆ ಉಜ್ಜುತ್ತೆ. ಉಜ್ಜತ್ತೆ ಯಾವ ಬಂಡೆ ನೀಸ್ ಆಗಿರುತ್ತೋ ಅದಕ್ಕೆ ಉಜ್ಜಲ್ಲ. ಉಜ್ಜಲ ಹಂಗೆ ಹೋರಾತ್ರ ಒರಟ, ಮೂರ್ಖ, ಶತಮೂರ್ಖ, ದಡ್ಡ, ಇವನು ಯೂಸ್ಲೆಸ್ ಫೆಲೋ, ಆದ್ರಿಂದ ಎಲ್ಲರೂ ಬಂದು ಉಜ್ಜುತ್ತಾರೆ. ಅಲ್ಲ ಸರ್, ನನಗೆ ಏನಂದ್ರೆ ಅವ್ರ ಹತ್ರ ಏನೋ ಒಂಥರ ಪ್ರೀತಿ ಕೊಡ್ತಾರೆ, ಏನೋ ಒಂಥರ ಸ್ಟಾರ್ಟಿಂಗ್ ಫೋನ್ ರಿಸೀವ್ ಮಾಡ್ತಿದ ತಕ್ಷಣ. ಇಲ್ಲ ಸರ್, ನಾನು ತುಂಬಾ ಕಾಲ್ ರೆಕಾರ್ಡ್ ಕೇಳಿದೀನಿ, ಸ್ಟಾರ್ಟಿಂಗ್ ಫೋನ್ ಮಾಡ್ತಿದ್ದಂಗ್ಲೆ ಬೈತಾರೆ ಅವ್ರ ಹತ್ರ, ಯಾರೋ ನೀನು ಯಾಕೋ ಫೋನ್ ಮಾಡಿದ್ಯಾ, ನಂಗೆ ಆಸ್ತಿ ತಿಂದಿದ್ದೆ ನಾನು, ಈ ಶೈಲಿ ಮಾತು ಬರುತ್ತೆ, ಬರ್ತಾ 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 ಮಾತಾಡ್ತಾ ಮಾತಾಡ್ತಾ ಅವರಷ್ಟು ಪ್ರೀತಿ ಕೊಡೋರು ಯಾರು ಇಲ್ಲ, ಏನೋ ಒಂಥರ ಎಕ್ಸ್ಟ್ರಾಡಿನರಿ ಪರ್ಸನ್. ಹೇಳಿದ್ದು ಕೆರೆತ ಬಂದಾಗ ಉಜ್ಜೋದಕ್ಕೆ ಇಟ್ಟಿಗೆ ಈಸಿ ವಿನ, ಯಾವ್ದೋ ನೈಸ್ ಆಗಿರೋ ನದಿಲಿರೋ ಕಲ್ಲು ಬಳಸ್ತಾರೆ. ಅಲ್ಲ, ನೀವ್ ಹೇಳಿದ್ ಸರಿ ಇದೆ ಸರ್, ನಾನು ಒಪ್ಕೊಂತ ಇದ್ದೀನಿ. ಗುರುಕಿರ ಕಲ್ಲನ್ನೇ ಒಬ್ಬ ಘಟಕ ಏನಂದ್ರೆ ಇಕ್ಲಾಗಿ ಅವ್ನು ಒಳ್ಳೆಯವನ ಮೂರ್ಖನ ಮಾತುಗಳು, ಈ ವರ್ಡ್ ಅಲ್ಲಿ ಏನಿದೆ ಮೂರ್ಖನ ಮಾತು, ಏನೋ ಒಂದ್ ಏನೋ ಒಂದ್ ಎಕ್ಸ್ಟ್ರಾ ಆರ್ಡಿನರಿ ಏನೋ ಇದೆ ಅಲ್ಲಿ, ಏನೋ ಇದೆ, ಏನಿದೆ ಅಲ್ಲಿ, ಏನೋ ಇದೆ. ಆ ತರ ಡಿಫ್ರೆನ್ಸ್ ಆಗಿರೋ ವ್ಯಕ್ತಿ ಏನೋ ಒಂದ್ ಹೇಳ್ತಿದಾರೆ, ಅದ್ಭುತ. ಎಲ್ರು ದೇವ್ರಕ್ಕಿಂತ ಹೆಚ್ಚಾಗಿ ಫಾಲೋ ಮಾಡ್ತಿದಾರೆ, ಅವ್ರ ಮಾತು ಕೇಳ್ಬೇಕು ಅಂತ ಹೇಳಿ ಫೋನ್ ಮಾಡ್ತಾ ಇದ್ರೆ ಒಯ್ ಇಲ್ಲ ಏನು ಸರ್. ತುಂಬಾ ದಿನದಿಂದ ನನ್ ಮನ್ಸಲ್ಲಿ ಇರೋ ಕ್ವಶನ್ ಇದು ಸರ್, ಬೇಜಾರ ಬೇಡಿ ಹಿಂಗ್ ಹೇಳ್ತಾ ಇದೀನಿ ಅಂತಲ್ಲ. ನೀನೆಲ್ಲ ಸುಳ್ಳು, ಯಾಕ್ ಗೊತ್ತಾ? ನಿನಗೆ ಊಹನ ಭಾವನೆಗಳು ಬಂದಿದೆ ನಿನ್ಗೆ, ಹಂಗಿರ್ಬೋದು ಹಿಂಗಿರ. ಆಕ್ಚುಲಿ ಇದ್ದಾಗ ಹೇಳ್ತಾ ಇದೀನಿ, ಅವರ ಹತ್ರ ಹತ್ರ ಏನಿಲ್ಲ ಸರ್. ಫಿಲಂ ಆಕ್ಟ್ರೆಸ್ ಫೋನ್ ಮಾಡಿ ಏನ್ ಮಾಡ್ಬೇಕು ಅಂತ ಕೇಳ್ತಿದಾರೆ, ರಾಜಕಾರಣಿ ಫೋನ್ ಮಾಡಿ ಏನ್ ಮಾಡ್ಬೇಕು ಅಂತ ಕೇಳ್ತಿದಾರೆ, ಮತ್ತೆ ಆರ್ಡಿನರಿ ಪರ್ಸನ್ ಕಾಮನ್ ಮ್ಯಾನ್ ಪ್ರತಿ ಒಬ್ರು ಫೋನ್ ಮಾಡಿ ಅವ್ರ ಹತ್ರನ ಸರ್ ಹಿಂಗ್ ಇಂಥದೊಂದು ಸಮಸ್ಯೆ ಆಗಿದೆ, ಏನ್ ಮಾಡ್ಲಿ ಸರ್. ನಾನ್ ಕೂಡ ಫೋನ್ ಮಾಡಿದೀನಿ ಸರ್, ನಾನು ಕೂಡ ಫೋನ್ ಮಾಡ್ತಾ ಇದೀನಿ, ನಂದೊಂದು ಸಮಸ್ಯೆ ಹೇಳ್ಕೊಬೇಕು ಅಂತ. ಫಸ್ಟ್ ನನಗೆ ಇದೊಂದು ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ, ಏನು ಅವ್ರ ಹತ್ರ ಅಂದ್ರೆ ಏನು? ಅವ್ರು ಏನೋ ಹೇಳ್ತಾರೆ ಫೋನ್ ಮಾಡಿದ ತಕ್ಷಣ ಬೈತಾರೆ ಅವ್ರಿಗೆ, ಆಮೇಲೆ ಒಂದ್ ಸೊಲ್ಯೂಷನ್, ಒಂದ್ ಗಾಯ ಆಗಿದೆ, ಗಾಯ ಯಾಕೋ ಮಾಡ್ಕೊಂತೀಯ, ದಡ್ ನನ್ ಮಗನೇ ಅಂತ ಅಂತಾರೆ. ಅದಾದ್ಮೇಲೆ ಆ ಗಾಯಕ್ಕೆ ಅವರೇ ಔಷಧಿ ಹಚ್ತಾರೆ, ಹಿಂಗೆ ಔಷಧಿ ಹಚ್ಕೊಳಪ್ಪ ಅಂತ ಹೇಳ್ತಾರೆ, ಏನಂತಾನೆ ಗೊತ್ತಾಗೋದಿಲ್ಲ ಸರ್ ಡಿಫ್ರೆನ್ಸ್. ಬಿಡ, ತುಂಬಾ ಹೊಗಳ್ತಾ ಇದೀಯ ನೀನು. ಹೊಗಳ್ತಾ ಇಲ್ಲ ಸರ್, ದೇವ್ರನೇ ಹೊಗಳ್ತಾ ಇಲ್ಲ. ಸ್ಟಾರ್ಟಿಂಗ್ ನಿಮ್ ರೆಕಾರ್ಡ್ ಕೇಳ್ತಿದ್ದಂತ, ಏಯ್ ಯಾರೋ ನೀನು ಯಾಕೋ ಫೋನ್ ಮಾಡಿದ್ಯಾ, ನೀನ್ ಆಸ್ತಿ ತಿಂದಿನ ಸಾಲ ಕೊಡ್ಬೇಕೇನ ಅಂತೀರಿ. ಅವ್ರು ಕೇಳಿದ ತಕ್ಷಣ ಏನ್ ಇವ್ರಿ ಫೋನ್ ಮಾಡಿದಾರೆ, ಏನೋ ಕಷ್ಟ, ಅವ್ರ ಕಷ್ಟ ನಂಬಿದಾರೆ, ನಿಮ್ ಹತ್ರನೇ ಬಯಸ್ಕೊಂಡ್ ಎಲ್ರು ಬರ್ತಾ ಇರೋದು ಸರ್ ಎಲ್ರು. ನಾನ್ ಕೂಡ ಈಗ ಇನ್ಕ್ಲೂಡಿಂಗ್ ನಾನ್ ಕೂಡ ಫೋನ್ ಮಾಡಿರೋದು, ನಂದೇನೋ ಒಂದ್ ಸಮಸ್ಯೆ ಇರೋದ್ರಿಂದ ನಾನು ನಿಮ್ತ ಕೇಳ್ಕೊಬೇಕು ಅಂತಾನೆ. ನನಗೆ ಸರ್ ತುಂಬಾ ಬಿಸ್ನೆಸ್ ಮಾಡ್ತೀನಿ, ಏನೇನೋ ಮಾಡ್ತೀನಿ, ಯಾವ ಕ್ಲಿಕ್ ಆಗ್ತಾ ಇಲ್ಲ ಕೈಗೆ. ಸ್ವಲ್ಪ ದಿನ ಮಾಡ್ತೀನಿ ಬಿಡ್ತೀನಿ, ಸ್ವಲ್ಪ ದಿನ ದುಡ್ಡು ವೇಸ್ಟ್ ಮಾಡ್ತೀನಿ, ಏನೋ ಒಂದ್ ಆಗ್ತೈತೆ. ದುಡಿಯೋ ನಾನೇ ಒಬ್ನೇ, 13-14 ಜನ ಮನೇಲಿ ಇದಾರೆ, ಒಬ್ನೇ ದುಡಿತೀನಿ, ಅಷ್ಟ್ ಜನನು ಸಾಕ್ತೀನಿ, ಎಲ್ಲಿಗೆ ಯಾರಿಗೂ ಕಳ್ಸಲ್ಲ, ಯಾವ ಕೆಲ್ಸನು ಕ್ಲಿಕ್ ಆಗ್ತಾ ಇಲ್ಲ. ಬಟ್ ಅಂದ್ರೆ ಅನ್ನ ನೀರಿಗೇನ್ ಬರ ಇಲ್ಲ ಸರ್,
ಏನೋ ದೇವ್ರು ಯಾವ್ದೋ ಒಂದ್ ಟ್ಯಾಲೆಂಟ್ ಮೇಲೆ ಜೀವನ ಸಾಗಿಸ್ಕೊಂತ ಹೋಗ್ತಾ ಇದೀನಿ. ಒಂದೇ ನೇಗಲು 12 ಎಕರೆ ಉಳುತ್ತೆ, 12 ಎಕರೆ ಉಳುತ್ತೆ. ಹಾ ಸರ್, ಆ ನೇಗ್ಲು ಹೇಳತ್ತೆ, ನಾನೊಬ್ನೇ ನಿಮ್ಗೆಲ್ಲ ಅನ್ನ ಹಾಕ್ತಾ ಇರೋದು ನಾನೇ. ಇಲ್ಲ 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 ಇಲ್ಲ, ಅದ್ ಯಾವತ್ತು 12 ಜನ ಅಲ್ಲ, ಎಷ್ಟೋ 1000 ಜನಕ್ಕೆ ಅನ್ನ ಹಾಕುತ್ತೆ ಆ ನೇಗ್ಲು. ಅಲ್ವಾ, ಹಾ ಅದರಿಂದ ನಿನ್ನ ಮುಖಾಂತರ ದೇವ್ರು ಮಾಡ್ತಾ ಇದಾರೆ ಅಷ್ಟೇ, ವಿನ ನೀನಲ್ಲ. ನನ್ನಲ್ಲ ಸರ್, ನೀನೊಂದು ನಾನೊಬ್ಬ, ನೇಗ್ಲು, ನನ್ನನ್ ಕೂಡ ತಗೊಂಬಂದು ಆ ದೇವ್ರು ನಿನ್ ನಾನು ಮನೇಲಿ ಅಷ್ಟು 12 ಸಲಕರಣೆಗಳಿದೆ, ಅದರಲ್ಲಿ ನೇಗ್ಲು ನೀನು ಅಷ್ಟೇ. ಅಷ್ಟೇ ಅಲ್ಲ, ಅದು ಇದು 100% ಸತ್ಯ ಸರ್. ಆದ್ರೆ ನನ್ನ ತಂದೆ ಕೂಡ ನನ್ಕಿಂತ ಜಾಸ್ತಿ ಮಾಡಿದ್ದಾರೆ. ಆಯ್ತು, ಯಾರು ಪ್ರಶ್ನೆ ಕೇಳೋಂಗಿಲ್ಲ, ನಿಮ್ ನಿಮ್ ಪ್ರಶ್ನೆಗಳನ್ನ ನೀವೇ ನುಂಗಿ. ನೀನ್ ಏನ್ ಮಾಡ್ತಾ ಇದೀಯಾ, ನಿನ್ನ ಜಮೀನಲ್ಲಿ ಉತ್ತೋ ಅಂತಹ ಬೀಜ ಅಂತಂದು ಅವರ ಹತ್ರ ಕೊಟ್ಟು ನಿನ್ ಜಮೀನಲ್ಲಿ ಉತ್ಕೋ ಗಿಡ ಬರುತ್ತಾ ನೋಡ್ತೀನಿ ಅಂತ ಹೇಳ್ತಾ ಇದೀಯ. ಅವ್ರ ಹತ್ರ ಹೇಳ್ತಾ ಇದ್ದಾನೆ ನನ್ ಜಮೀನಲ್ಲಿ ಯಾಕೋ ಉತ್ತೀಯ, ನಿನ್ ಜಮೀನಲ್ಲೇ ಉತ್ಕೋ ನಿನ್ ಪ್ರಶ್ನೆನ, ನಿನ್ಗೆ ಬೀಜವಾಗಿ ಉತ್ತರ ಬರುತ್ತೆ ಅಂತ ಹೇಳ್ತಾ ಇದೀನಿ. ನಿನ್ ಜಮೀನಲ್ಲೇ ಗಿಡವಾಗಿ ಬರುತ್ತೆ ಉತ್ತರ, ಕಂಡವ್ರ ಜಮೀನ್ಗೆ ಯಾಕೋ ಆಗ್ತೀಯ ನಿನ್ನ ಪ್ರಶ್ನೆನ. ಪ್ರಶ್ನೆ ಅನ್ನುವುದು ಬೀಜ ಇದ್ದಂಗೆ, ಅದಕ್ಕೆ ಬೀಜಾಕ್ಷರ ಅನ್ನುವುದು. ಮತ್ತೆ ಸರ್, ಮೊನ್ನೆ ರೀಸೆಂಟ್ ನೀವು ಒಬ್ರು ಜೊತೆಗೆ ಮಾತಾಡಿದ್ರಿ, ಶಿವಮೊಗ್ಗದವ್ರು ಫೋನ್ ಮಾಡಿದ್ರು, ಆ ವಿಡಿಯೋ ನೋಡಿದೆ. ಆ ಒಂದು ದೇವ್ರ ಹತ್ರ ಹೋಗಪ್ಪ, ನೀನ್ ತುಂಬಾ ಒಳ್ಳೇದಾಗತ್ತೆ ಯಾವ ದೇವ್ರ ಹತ್ರ? ಯಾವ್ದೋ ಒಂದು ಇದ್ರ ಹತ್ರ ಕೇಳಿದ್ರಿ ಸರ್ ನೀವು, ಶಿವಮೊಗ್ಗದವ್ರು ಫೋನ್ ಮಾಡಿದಾಗ ಲಾಸ್ಟ್ ಟೈಮ್ ನೀವು ಮಾತಾಡಿದ್ರಿ ಅವ್ರ ಜೊತೆಗೆ. ಉಂಚಾ ಪದ್ಮಾಂಬ ಅಂತ ಒಂದು ಹಾ, ಉಂಚಾ ಪದ್ಮಾಂಬ ದೇವಿ, ಇದಕ್ಕೆ ಅದ್ ಹೇಳಿದ್ರಿ 100% ನೀವು ಈಗ ಏನ್ ಹೇಳಿದ್ರಲ್ಲ ಸರ್, ಅಷ್ಟು ವಿಡಿಯೋದಲ್ಲೂ ನೀವು ಮಾತಾಡಿರೋದು ಸತ್ಯ. ಅದ್ರ ಹೆಂಗಿದೆ ಅಂದ್ರೆ, 100 ರೂಪಾಯಿ ನೋಟು, ಆ ನೋಟಿನ ಮುಂದೆ ಯಾವ ನೋಟು ಇಲ್ಲ, ಅದ್ ಯಾವತ್ತು ಬದಲಾಗಿಲ್ಲ, ಅದ್ಯಾವ ಆ ತರ ಮಾತುಕತೆ ಹೇಳ್ತಿದ್ರೆ. ಆದ್ರೆ ನೀವು ಸ್ಟಾರ್ಟಿಂಗ್ ನಿಮ್ಮನ್ನ ನೋಡ್ತಿದ್ದಂಕ್ಲೆ, ಕೇಳ್ತಿದ್ದಂಕ್ಲೆ, ನಿಮ್ ನೀವು ಮಾತಾಡೋ ಸ್ಟೈಲು, ನಿಮ್ಮ ಫೇಸು ಡಿಫ್ರೆನ್ಸ್, ಎರಡು ಮಾತಾಡೋ ವಾಯ್ಸ್ ಚೇಂಜು, ಮತ್ತೆ ಒಂದು ಮರದೊಂದು ಕಡಿದಿದ್ದಾರೆ ಅಂತ ನೀವು ಸ್ಪಾಟಿಗೆ ಹೋಗಿದ್ರಿ ಸರ್. ಆ ಸ್ಪಾಟ್ ಅಲ್ಲಿ ಹೋಗ್ತಿದ್ದಂಕ್ಲೆ ಅಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅವ್ನ್ ಕನ್ವಿನ್ಸ್ ಆದ, ಕನ್ವಿನ್ಸ್ ಆಗಿ ನಿಮ್ಗೆ ಏನೋ ಸಖತ್ ಫೀಲ್ ಮಾಡ್ಕಂದ್ರಿ ನೀವು. ಆ ಫೀಲಿಂಗ್ಸ್ ಎಲ್ಲ ಬಂತು ನಿಮ್ಗೆ. ಇಲ್ಲಿ ನಮ್ ಕಡೆ ಎಲ್ಲ ಎಲ್ ಬೇಕಲ್ಲ ಮರಗಳು ಕಡಿತಿದ್ದಾರೆ, ಈ ನನ್ ಮಕ್ಳು ಯಾವನಿಗೆ ಏನು ಅನ್ಸ್ತಾ ಇಲ್ಲ. ಆ ಫೀಲಿಂಗ್ ನಿಮಗಿರೋ ಫೀಲಿಂಗ್ ಮಾತಲ್ಲಿ ಮಕ್ಕಳು ನನ್ನ ಮಕ್ಕಳು ಅಂತ ಇದೆಯಾ, ಅದು ತುಂಬಾ ತಪ್ಪದು. ಅದು ಹೆಣ್ಣಿಗೆ ಸಮಾನ, ಅದು ಯಾಕೆ ಗೊತ್ತಾ? ಹೋಗ್ಲಿ, ಅಂತ ಮರ ಕಡಿಯೋ ಅಂತವ್ರು ನಿನ್ ಮಕ್ಳು ಆಗ್ಬೇಕಾ? ಹಾಕಿದ್ರೆ ಸಹಿಸ್ಕೋತಿಯಾ? ಇಲ್ಲ 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 ಸರ್, ತಪ್ಪಾಯ್ತು ಆ ಮಾತಿಗೆ. ಕೆಟ್ಟ ಭಾಷೆ ಬಳಸೋದನ್ನ ನಾವು ಕರ್ನಾಟಕದಲ್ಲಿ ಬಿಡ್ಬೇಕು. ಓಕೆ ಸರ್, ಬಟ್ ನಂದೊಂದು ಏನಂದ್ರೆ, ಬೇರೆಯವರೆಲ್ಲ ಕಡಿತಾರಲ್ಲ, ನಿಮಗ ಅನ್ಸೋ ಫೀಲಿಂಗ್ಸ್ ಅವ್ರಿಗೆ ಅನ್ಸ್ತಾ ಇಲ್ಲ. ಯಾಕೆ ನನ್ಗೆ, ಯಾಕೆ ನೀವು ಮನುಷ್ಯರೇ, ನೀವು ಬುದ್ಧಿಗೇನ ಹೇಳ್ತಿದ್ದೀರಾ, ನಿಮ್ ಮಾತನ್ನ ನಾನ್ ಕೇಳ್ತೀನಿ, ಓಕೆ, ನನ್ ಮಾತನ್ನ ಬೇರೆಯವ್ರು ಕೇಳ್ಬೇಕು. ಯಾಕೆ ನಾನು ಏನ್ ಕೆಟ್ಟದ್ ಹೇಳ್ತಾ ಇಲ್ಲ, ಮರ ಕಡಿಬಾರ್ದಪ್ಪ, ಅದ್ರಿಂದ ತುಂಬಾ ಜನಕ್ಕೆ ಅನುಕೂಲ ಆಗತ್ತೆ. ಯಾಕೆ ಕಡಿತೀಯ ಹಿಂಗ್ ಹೇಳಿದಾಗ ಅದ್ರ ಜನ ಕೇಳಲ್ಲ, ಮರಗಳು ಬೇಕು ಅಂತ. ಕೊಳೆನ ನಾವು ಒರೆಸ್ಬಿಟ್ರೆ ಅವನಿಗೂ ಅನ್ಸುತ್ತೆ, ಆ ಕೊಳೆ ಕೂತ್ಕೊಂಡು ದರ್ಪಣದಲ್ಲಿ ಮುಖ ಕಾಣೋದಿಲ್ಲ, ಕನ್ನಡಿ ಒರೆಸಿದ್ರೆ ಮುಖ ಕಾಣುತ್ತೆ. ಅದಕ್ಕೆ ನೀನು ಅವ್ರ ಹತ್ರ ಇವ್ರ ಹತ್ರ ಕಷ್ಟ ಕೇಳೋ ಬದ್ಲು ಸುಮ್ಮನೆ ಇರು. ಆ ಹುಟ್ಟಿಸಿರೋ ದೇವ್ರ ನಿನ್ ತಂದೆ ಇದ್ದಂಗೆ, ಸ್ವಂತ ತಂದೆ ಮಕ್ಕಳನ್ನ ಉಪವಾಸ ಇಡೋದಿಲ್ಲ, ಹಂಗೆ ದೇವ್ರು ಕೂಡ ಇಡೋದಿಲ್ಲ. ನೀನು ಅಲ್ಲ, ನನ್ಗೆ ಇದೊಂದು ಗೊತ್ತಾಗಿಲ್ಲ, ನಿಮ್ ತಕ್ಕ ಮಾತಾಡ್ಲೇಬೇಕು ಅನ್ನೋದು ಕ್ಯೂರಿಯಾಸಿಟಿ ತುಂಬಾ ಇತ್ತು. ಏನಂದ್ರೆ, ಅವ್ರ ಹತ್ರ ಎಲ್ಲರೂ ಫೋನ್ ಮಾಡಿ ಅವ್ರು ಕಷ್ಟ ಹೇಳ್ಕಂತ ಇದಾರೆ, ಅವ್ರು ಏನೋ ಒಂದ್ ಸೊಲ್ಯೂಷನ್ ಮಾಡ್ತಾರೆ, ಏನೋ ಮಾಡಿಸ್ತಾರೆ, ಅವ್ರು ಏನು ಹಂಗಂದ್ರೆ ಅವ್ರ ಹತ್ರ ಏನು? ಅದಕ್ಕೆ ನಿಮ್ಮ ನೀವು ಕೊಟ್ಟ ಕ್ಲಾರಿಫಿಕೇಶನ್ ಚೆನ್ನಾಗಿತ್ತು ಎಲ್ಲಾರು ಸರ್. ನಾವು ಅದನ್ನೇ ಅವಧೂತ ಅನ್ನೋದು. ಅವಧೂತ ಅಂದ್ರೆ ಅವನಿಗೆ ಯಾವ ದೂತನು ಇಲ್ಲ, ಅವನ ಮುಂದೆ ಅವನಿಗೆ ಮೇಲು ಕೀಳು ಇಲ್ಲ, ದೊಡ್ಡವರು ಚಿಕ್ಕವರು ಇಲ್ಲ, ಎಲ್ಲಾರ ಹತ್ರ ಒಂದೇ ತರ ಇರ್ತಾನೆ. ಅರ್ಥ ಆಯ್ತಾ? ಅದ್ರಿಂದ ಭಗವಂತನಲ್ಲಿ ಮಾತ್ರ ನಿನ್ನ ಪ್ರಾರ್ಥನೆ ಇರ್ಲಿ, ಬೇರೆ ಯಾವ ಮನುಷ್ಯರಲ್ಲಿ ಬೇಡ. ಸರ್, ನಾವು ಈವನ್ ಟುಡೇ ಫಸ್ಟ್ ಇವತ್ತಿನ ಆಂಜನೇಯ ಸ್ವಾಮಿ ಅಂದ್ರೆ ನನ್ನ ಜೀವ ಅಷ್ಟೇ. ನೀನ್ ಆಂಜನೇಯ ಸ್ವಾಮಿ ವರ್ಗು ಇಟ್ಕೋ, ಆದ್ರೆ ಆಂಜನೇಯ ಸ್ವಾಮಿನ ಒಲಿಸ್ಕೋಬೇಕು ಅಂದ್ರೆ ನೀನು ಯಾರನ್ನ ಬೆಳೆಸ್ಕೋಬೇಕು? ರಾಮನನ್ನ ಜಪಿಸ್ಬೇಕು. ಹೌದು, ರಾಮನನ್ನ ಜಪಿಸದೆ ಬರೀ ಆಂಜನೇಯನ್ನ ಒಲಿಸ್ಕೊಂಡ್ರೆ ಬಾಲದಲ್ಲಿ ಹೊಡಿತಾನೆ ನಿನಗೆ. ನಾನೇ ರಾಮನಿಂದ ಬಿದ್ದಿದ್ದು, ನೀನೇ ಅವನು ನನ್ನಿಂದ ಬಿದ್ದಿದ್ಯಾ ಅಂತಾನೆ. ರಾಮ ಬಂದ್ರೆ ಅವನ ಜೊತೆಗೆ ಅಂದ್ರೆ ನೀನೇ ರಾಮನನ್ನ ಒಲಿಸ್ಕೊಂಡ್ರೆ ಆಂಜನೇಯ ನಿನ್ ನಾನ್ ಸಪೋರ್ಟ್ ಇರ್ತೀನಪ್ಪ, ಕ್ಲಾಸ್ಮೇಟ್ ತರ ಆಗ್ಬಿಡ್ತಾನೆ ನಿನ್ಗೆ. ಭಲೇ ನಿನಗೆ ಆಂಜನೇಯ ಅಂದ್ರೆ ಇಷ್ಟ, ಆದ್ರೆ ಆಂಜನೇಯ ಬೇಕು ಅಂದ್ರೆ ರಾಮನನ್ನ ಪ್ರೀತಿಸು.
ಎಸ್ ಸರ್ ಇವೆಲ್ಲ ತಿಳ್ಕೊ ಎಸ್ ಸರ್ ಆಯ್ತಾ. ಎಸ್ ಸರ್ ನಿನ್ನ ಆಡಿಯೋ ನಾನು ಹಾಕೋದಿಲ್ಲ, ಈಗೇನು ಬೇಡ ಸರ್, ಈಗ್ಯಾಕೆ ಕೇಳ್ಕೊಬೇಕು ಅಂತ ಇತ್ತು. ಈಗ್ಯಾಕೆ ಬೇಡ ಹೇಳು. ಅಲ್ಲ ಇದ್ರಲ್ಲಿ ನನ್ ಮಕ್ಕಳು ಅಂದ್ಬಿಟ್ನಲ್ಲ, ತಪ್ಪಿನ ಹೊರಡಿಸೋದು ಅವೆಲ್ಲ ನಾನು ಅನ್ಬಾರ್ದು, ಅದಕ್ಕೋಸ್ಕರ ಹೇಳಿದೆ. ಐ ಆಮ್ ಸೋ ಸಾರಿ ಸರ್, ಬೇಜಾರ ಬೇಡಿ ಸರ್. ಇಷ್ಟು ಒಳ್ಳೆ ಮನಸ್ಸು ನಿಂದು, ಪಾಪ ದೇವರಂತ ಮನುಷ್ಯ ನೀನು. ಇನ್ನ ಇಲ್ಲ ಸರ್, ಜೀವನದಲ್ಲಿ ಅನ್ನೋದಿಲ್ಲ ಯಾರನ್ನೂ ಅಲ್ಲೇ ನಾನು. ಏನ ಇಲ್ಲ 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 ಅನ್ನಲ್ಲ ಸರ್. ಸೋ ಇಲ್ಲ, ಆ ಮಾತು ನನ್ನ ಬದುಕಿರೋ ಅಷ್ಟು ದಿವಸನೂ ಬೇರೆಯವರಿಗೆ ಅನ್ನಲ್ಲ ಸರ್, ಅಷ್ಟಲ್ಲ ಹಂಗಲ್ಲ ಅನ್ನ. ಅದು ತಪ್ಪ ಮಾತಾಡ್ಬಿಟ್ಟೆ. ಬೈ ಮಿಸ್ಟೇಕ್ ಹೆಂಗ್ ಬಂತು ಅಂದ್ರೆ, ಇಲ್ಲಿ ಕಡಿತಾರಲ್ಲ ಅವನ್ನೆಲ್ಲ ಕಣ್ಣಾರ ನೋಡ್ತೀವಲ್ಲ ಸರ್, ಅದ್ ನೋಡಿದ ತಕ್ಷಣ ಆಟೋಮೆಟಿಕ್ ನೇ ಬಂದ್ಬಿಡುತ್ತೆ ಸಿಟ್ಟು, ಅವಾಗ ಮಾತಾಡಲೇಬೇಕಾದ ಪರಿಸ್ಥಿತಿ ಬಂತು, ಹಂಗಾಗಿ ಮಾತಾಡಿದೆ ಅಷ್ಟೇ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ಬಟ್ ಏನಕ್ಕೆ ಅಂತಂದ್ರೆ, ನನ್ನ ಫೋನ್ ಎರಡೇ ಸರಿ ನಾನು ಟ್ರೈ ಮಾಡಿದ್ದು, ಬೆಳಗ್ಗೆ ಒಂದ್ಸರಿ ಟ್ರೈ ಮಾಡಿದೆ, ಆಮೇಲೆ ಇವತ್ತು ಈಗ ನೋಡೋಣ ಸರ್ ಎತ್ಬೋದೇನೋ ಅಂತೇಳಿ ನನ್ನ ತುಂಬಾ ಇಷ್ಟವಾದ ಜಾಗದಲ್ಲಿ ಬಂದು ಕುತ್ಕೊಂಡು ಫೋನ್ ಮಾಡಿದೆ. ನೀವು ಪಟ್ಟಣಕ್ಕೆ ಎತ್ಬಿಟ್ರಿ ಸರ್. ಆಯ್ತು, ಒಂದು ಕತೆ ಹೇಳ್ತೀನಿ. ಹಾ ಸರ್. ಆ ಕತೆ ಕರ್ನಾಟಕದ ಜನಕ್ಕೂ ಉಪಯೋಗ ಆಗುತ್ತೆ, ಎಲ್ಲಾರ್ಗು ಉಪಯೋಗ ಆಗುತ್ತೆ. ಓಕೆ ಸರ್. ಏನಕ್ಕೆ ಅಂದ್ರೆ, ಅದು ಜನಕ್ಕೆ ಉಪಯೋಗ ಆಗುತ್ತೆ. ಅಹೋರಾತ್ರ ಆಂಧ್ರ ಪ್ರದೇಶದಲ್ಲಿ ಒಂದು ಹಳ್ಳಿಗೆ ಹೋಗಿದ್ದ. ಓಕೆ ಸರ್. ಹಳ್ಳಿಗೆ ಹೋದಾಗ ಓಕೆ ಸರ್, ಒಬ್ಬರು ಮನೆಗೆ ಹೋಗಿದ್ದ, ಮನೆ ಆ ಊರು ಹಿರಿಯರದು. ಹಾ ಸರ್. ಅಲ್ಲಿ ಹೋದಾಗ ಅವನ್ ಸುಮ್ನೆ ಕೂತ್ಕೊಂಡ, ಹಳ್ಳಿಯವರೆಲ್ಲ ಅವನ ಹತ್ರ ನ್ಯಾಯ ಧರ್ಮ ಕೇಳಕ್ ಬರೋರು. ಹಾ ಸರ್. ಒಂದ್ ಸ್ವಲ್ಪ ಹೊತ್ತು, ಸ್ವಾಮಿ ನಿಮ್ಮ ಹತ್ರ ಮಾತಾಡ್ತೀನಿ, ಫಸ್ಟ್ ಇವ್ರನ್ನೆಲ್ಲ ನಾನು ಮಾತಾಡಿ ಕಳಿಸ್ಬಿಡ್ತೀನಿ ಅಂತ ಹೇಳ್ದ. ಆಯ್ತು, ನಾನೊಂದು ಸೈಡ್ ಕೂತ್ಕೊಂಡೆ. ಆ ವ್ಯಕ್ತಿ ಮಾತು ಮಾತುಗೂ ದೊಂಗನ ಕೊಡಕ ದೊಂಗನ ಕೊಡಕ ಅಂತ ಎಲ್ಲಾರನು ಬೈತಾ ಇದ್ದ. ಅಂದ್ರೆ ಎಲ್ಲಾರನು ದೊಂಗನ ಕೊಡಕ ಅಂದ್ರೆ ಕಳ್ಳ ನನ್ನ ಮಗನೇ, ಕಳ್ಳ ನನ್ನ ಮಗನೇ ಅಂತ ಅರ್ಥ. ಯಾರು ಮಾತಾಡಕ್ ಬರ್ಲಿ, ದೊಂಗನ ಕೊಡಕ ಕಳ್ಳ ನನ್ನ ಮಗನೇ, ನಿನಗೆ ಬುದ್ಧಿ ಇಲ್ಲ, ಹಂಗೆ ಹಿಂಗೆ ಅಂತ ಬೈತಾ ಇದ್ದ. ನಾನು ಅದನ್ನ ಎಣಿಸ್ಕೋತಾ ಇದ್ದೆ ಟೈಮ್ ಪಾಸ್ಗೆ, ಎಷ್ಟ್ ಸಲ ಅಂತಾನೆ ಅಂತ. ಆವತ್ತು ಒಂದು ಸುಮಾರು ಒಂದು 12 ಜನ ಮಾತಾಡಿದಾನೆ. 300 ಸಲಕ್ಕೂ ಹೆಚ್ಚು ಸಲ ಅವನು ಕಳ್ಳ ನನ್ನ ಮಗನೇ ಅಂದಿದ್ದಾನೆ ಜನಗಳನ್ನ. ನನಗೆ ತುಂಬಾ ಆಶ್ಚರ್ಯ ಆಯ್ತು, ನನಗೊಂದು 22 ವರ್ಷ ಅವಾಗ. ಅದೆಲ್ಲ ಆದ್ಮೇಲೆ ಅವರೆಲ್ಲ ಹೋದ್ರು, ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ ಅಂತ ಹೊರಟೋದ್ರು. ಮತ್ತೆ ಅಯ್ಯಪ್ಪ, ತುಂಬಾ ಸಂತೋಷ ಆಯ್ತು, ನಿಮ್ ಹತ್ರ ತುಂಬಾ ಮಾತಾಡ್ಬೇಕು, ನಾನು ತುಂಬಾ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಹೇಳ್ದ. ಏನು ಅಂತ ಕೇಳಿದೆ. ಏನಿಲ್ಲ, ನನಗೆ ಇಬ್ಬರು ಮಕ್ಕಳು ಹುಟ್ಟಿದ್ದಾರೆ, ಇಬ್ಬರು ಯೂಸ್ಲೆಸ್ ಫಿಲೋಸು. ನಾನಿಲ್ಲಿ ವಿಲೇಜ್ಗೆ ಲೀಡರ್ ಆಗಿದ್ದೀನಿ, ನನಗೆ ಹಿರಿಯರು ಬಿಟ್ಟೋಗಿರೋದು, ನಾನ್ ಸಂಪಾದಿಸಿರೋದು, ಸುಮಾರು 80 ಎಕರೆ ಜಮೀನಿದೆ. ಆದ್ರೆ ಇವರು ನಾಲಾಯಕ್ಕು ಮಧ್ಯಾಹ್ನ ಎಲ್ಲ ಮಲಗ್ತಾರೆ. ಇನ್ನೂ ಬೇಜಾರು ಅಂದ್ರೆ ಏನ್ ಗೊತ್ತಾ, ನನ್ನ ಜೋಬಲ್ಲೇ ದುಡ್ಡು ಕದೀತಾರೆ, ಮತ್ತೆ ಮನೆ ಊರಲ್ಲೆಲ್ಲ ಕಂಪ್ಲೇಂಟ್ ಬರುತ್ತೆ. ನಾನು ಊರಲ್ಲೆಲ್ಲರಿಗೂ ಹೇಳಿಟ್ಟಿದ್ದೀನಿ, ನಿಮ್ ಮನೇಲಿ ಏನಾದ್ರೂ ವಸ್ತುಗಳು ಕಳುವಾದ್ರೆ ನೀವು ನನ್ನ ಮಕ್ಕಳನ್ನ ಏನು ಅನ್ಬೇಡಿ, ಸೀದಾ ನನ್ನ ಹತ್ರ ಬನ್ನಿ, ನಾನು ಕಟ್ಕೊಡ್ತೀನಿ ಅಂತ ಅಂತ ಹತ್ಕೊಂಡ. ಅಯ್ಯಪ್ಪ, ಸುಮಾರು 60 ವರ್ಷದ ಮುದುಕ, 22 ವರ್ಷದ ಹುಡುಗ ಅಹೋರಾತ್ರಿ ಹತ್ರ. ಆವಾಗ ನಾನು ಹೇಳಿದೆ, ಇವತ್ತೊಂದು ದಿವಸ ಬರೀ 30 ಗಂಟೆಯಲ್ಲಿ ನೀನು 300ಕ್ಕೂ ಹೆಚ್ಚು ಸಲ ಜನಗಳನ್ನ ಕಳ್ಳನ ಮಗನೇ ಕಳ್ಳನ ಮಗನೇ ಅಂತ ಹೇಳಿದ್ಯಲ್ಲ, ಯಾವಾಗಿಂದ ಅಭ್ಯಾಸ ಅಂದ್ರೆ ನಾವು ಚಿಕ್ಕ ಮಕ್ಕಳಿಂದ ಅಭ್ಯಾಸ. ನಾವ್ ಹಿಂಗೆ ಬೈಯೋದು ಜನಗಳನ್ನ, ಅದು ಅವ್ರಿಗೂ ಸಹಜ ನಮಗೂ ಸಹಜ ಅಂತ ಹೇಳಿದ್ರು. ನನಗೆ ನೀನೇನ್ ನುಡಿತೀಯೋ ಅದೇ ಆಗತ್ತೆ. ನೀನ್ ಕಳ್ಳನ ಮಗನೇ ಅಂತ ಹೇಳಿದ್ದಕ್ಕೆ ನಿನ್ ಮಕ್ಳಿಬ್ರು ಕಳ್ಳರೇ ಆಗಿದಾರ ಅಂತ ಹೇಳಿದೆ. ಇದು ಆವಾಗ ಶಾಕ್ ಹೊಡೆದಿದ್ದು ಅಹೋರಾತ್ರನಿಗೆ. ನಾವು ಏನು ನೋಡಿದ್ರೆ ಅದು ಆಗತ್ತೆ, ಅದನ್ನು ಮತ್ ಮತ್ತೆ ನೋಡಿದ್ರೆ ಮೇಲ್ಗಡೆ ನಮ್ ತಾಯಿ ಹೇಳೋರು, ಏಯ್ ಹಂಗ ಅನ್ಬೇಡ್ವೋ, ಮೇಲ್ಗಡೆ ತಥಾಸ್ತು ದೇವತೆಗಳಿರ್ತಾರೆ, ಏನ್ ಹೇಳಿದ್ರು ತಥಾಸ್ತು ಅಂತ ಇರ್ತಾರಪ್ಪ ಅಂದವ್ರು. ಅದು ಇದೊಂದು ವೆರಿ ಗುಡ್ ಎಕ್ಸಾಂಪಲ್ ಅಲ್ವಾ? 100% ಸರ್. ಆದ್ರಿಂದ ನೀನು, ನಾವ್ ಅದಕ್ಕೆ ಒಳ್ಳೇದನ್ನ ನೋಡಿ, ಯಾರ್ಯಾರನ್ನ
ಕೆಟ್ಟವ್ರನ್ನೆಲ್ಲ ನನ್ನ ಮಗನೇ ಅಂತೀವಿ, ಒಳ್ಳೆಯವ್ರನ್ನ ಸ್ವಾಮಿ ಅಂತೀವಿ, ಒಳ್ಳೆಯವ್ರನ್ನ ಅಯ್ಯೋ ದೇವ್ರೇ ಅಂತೀವಿ, ಒಳ್ಳೆಯವ್ರನ್ನ ಮಗನೇ ಅಂತ ಹೇಳಿದ್ರೆ ನಿಂಗ್ ಒಳ್ಳೆ ಮಕ್ಕಳಾದ್ರೂ ಹುಟ್ಟುತ್ತಾರೆ, ಆದ್ರೆ ಒಳ್ಳೆಯವ್ರನ್ನ ಅನ್ನಕ್ಕಾಗಲ್ಲ. ಅನ್ನಕ್ಕಾಗಲ್ಲ, ಆದ್ರಿಂದ ಕೆಟ್ಟವನಿಗೆ ಬೈದ್ಬಿಡ್ಬೋದು. ಬೈಯೋದಂದ್ರೆ ಬೈಯೋದಂದ್ರೆ ನನ್ನ ಮಗನೇ ಅಂದ್ರೆ ಬೈಯೋದೇನು ಅರ್ಥ? ಎಲ್ಲೋ ನಿನ್ ಮಗ ಮಾಡ್ಕೋತಾ ಇದೀಯ, ಅವ್ನ ಕಳ್ಳ ನಿನ್ನ ಮಗ ಮಾಡ್ಕೋತಾ ಇದೀಯ. ಹೇಳಿದ 100% ಸರಿ ಸರ್, ಅದನ್ನ ಒಪ್ಕೊಂಡ್ಬಿಟ್ಟೆ. ಹೀಗಾಗಿ ಒಳ್ಳೆಯವನಿಗೆ ತುಂಬಾ ಒಳ್ಳೆಯವನು ಅಂತ ಹೇಳಿ ಐಡೆಂಟಿಫೈ ಮಾಡ್ತೀವಿ ಸರ್. ಯೋಚನೆ ಮಾಡು, ಇದು ಕರ್ನಾಟಕದ ಜನತೆಗೆಲ್ಲ ಉಪಯೋಗನೂ ಆಗ್ಬೋದು, ಅಥವಾ ಅಹೋರಾತ್ರನೇ ಸರಿ ಇಲ್ಲ ಅಂತ ಬಿಟ್ಟು ಬಿಡ್ಬೋದು. ಆದ್ರಿಂದ ತುಂಬಾ ಧನ್ಯವಾದ, ಒಳ್ಳೆ ಸಂದೇಶ ಇರೋದ್ರಿಂದ ಹಾಕೋಣ. ಓಕೆ, ಹಾಕೋದು ಬೆಸ್ಟ್ ಇದೆ ಸರ್. ನನಗೆ ಅದರ ಪರಿವರ್ತನೆ ಆಗಿದೆಯಲ್ಲ, ಅಷ್ಟೇ ಸಾಕು, ಹಾಕೋಣ. ಹೌದಾ ಸರ್? ಹ್ಮ್ ಸರ್, ಓಕೆ ಸರ್, ತುಂಬಾ ಥ್ಯಾಂಕ್ಸ್ ಸರ್.